ಬರೋದಡಿ ಈ ನೀನು ಅಲ್ಲಿ ಒಳಗಿದ್ದಾಗ ಅವನು ಟಚ್ ಮಾಡ್ದಾನೆ ಸರ್ ಯಾರು ಮಾಡ್ಲಿಲ್ಲ ಈ ಒಂದು ಪಂದ್ಯದಲ್ಲಿ ಮನುಗಲ್ ಈ ಅಕ್ಕು ಸೆಲೆಕ್ಟ್ ಆಗಿರು ಕೊನೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇರೋದೊಂದ್ ಜೀರ್ಣ ಹಿಂದೇನಾಯ್ತು ನೆನ್ಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದು ಬಿಟ್ಟಿದ್ದಾನೆ. ಅಜ್ಗರ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀ ನಾಗಚೋಡೇಶ್ವರಿ ಗೆಳೆಯರು ಬಳಗಿದ ಎಲ್ಲ ಸದಸ್ಯರು ನವೀನ್ ಶರತ್ ಅದ ಬೇಗ ಬರಬೇಕು ನವೀನ್ ಮತ್ತು ಶರತ್ ನವೀನ್ ಆಯ್ತು ಆಟಗಾರ ಪರಿಚಯ ಕಾರ್ಯಕ್ರಮ ಎಂಟನೇ ವರ್ಷದ ವಾರ್ಷಿಕ ಸಮಾರಂಭದ ಅಂಗವಾಗಿ ಆಯೋಜಿಸಿದಂತಹ ಆಹ್ವಾನಿತ ಲೀಗ್ ಕಬಡ್ಡಿ ಪಂದ್ಯಾವಳಿ. ಈ ಒಂದು ಪಂದ್ಯಾವಳಿಯಲ್ಲಿ 15 ತಂಡಗಳು ಭಾಗವಹಿಸಿದ್ವು. ತಂಡಗಳ ಪೈಕಿ ಈಗಾಗಲೇ ಈ ಎರಡು ತಂಡಗಳು ಅಂತಿಮವಾಗಿ ಫೈನಲ್ ಪಂದ್ಯವನ್ನು ಆಡಲಿಕ್ಕಿದ್ದಾರೆ. 10,000 ನಗದು ಹಾಗೂ ಆಕರ್ಷಕ ಟ್ರೋಫಿಗಾಗಿ ಕಾದಾಟ. ಪಂದ್ಯ ಮಾರಿಕಂಬ ನರ್ಸಿ ಮಾರಿಕಂಬ ಸಿರ್ಸಿ ಉತ್ತಮವಾದಂತಹ ಹೈವಾಟ ಪಂದ್ಯ ಗೆಲುವು ಯಾರ ಅಂಗಡಿಯಲ್ಲಿಗೂ ರಾಯಾಜಿಸುವಂತ ತಪ್ಪು ಮಾರಿಕಂಬ ಸಿರ್ಸಿ ಚಾಯ್ಸ್ ಕೋರ್ಟ್ ಉತ್ತಮವಾದಂತ ಹೈ ವೋಲ್ಟೇಜ್ ಪಂದ್ಯ ಫೈನಲ್ ಪಂದ್ಯ ಗೆಲುವು ಯಾರ ಮಾಡಿದೆ ಬರಬೇಕಾಗಿದೆ. ಶರತ್ ಹೇಳಿದ್ರೆ ಆದಷ್ಟು ಬೇಗ ಬರಬೇಕು. ಶರತ್ ಆಗಿತ್ತುವಂತ ಯಾರ ಮಾಡಿದ ಉತ್ತಮವಾದಂತಹ ಹೈ ವೋಲ್ಟೇಜ್ ಪಂದ್ಯ ಸಿರ್ಸಿ ಮಾರಿಕಂಬ ವರ್ಸಸ್ ನರ್ಸಿ ಮಾರಿಕಂಬ. ಆರ್ ಯು ರೆಡಿ ಫೈನಲ್ ಪಂದ್ಯ ಸಿದ್ಧ ರಾಘು ಎಂಬ ಆಗಮಿಸಬೇಕಾದಂತೀಗ ಲೈವ್ ಡ್ರಾ ಗೇಮ್ ಆಫ್ ಕೇಲ್ ಕಬಡ್ಡಿ ಫೈನಲ್ ಪಂದ್ಯದ ಪ್ರಥಮ ದಾಳಿಯನ್ನ ಇಲ್ಲಿ ಆರಂಭಿಸ್ತಾ ಇದ್ದಾರೆ. ಹಿಮಾಲಯ ಕಮಾಂಡ್ ನರ್ಸಿ ತಂಡದ ಓಂ ಪ್ರಕಾಶ್ ಎರಡು ಅದ್ಭುತವಾಗಿರುವಂತಹ ತಂಡಗಳ ನಡುವೆ ಈ ಒಂದು ಕಾಲಾಟ
ದೇವಸ್ಥಿ ನಾಯ್ಡಿಗೆ ವಾಪಸ್ ಆಗಿದ್ದಾರೆ. ರೆಡ್ಡಲ್ಲಿ ಕುಮಾರಿ ಕಂಬ ತಂಡದ ಮದುವೆ ಅದ್ಭುತವಾದ ಹಿಡಿತ ಆದರ್ಶ ಅವರಿಂದ ಬಂದಂತಹ ಒಂದು ಉತ್ತಮವಾದ ಟ್ಯಾಕಲ್ ಲೋಹಿತ್ ಹಾಗೆ ರಾಕೇಶ್ ಅಷ್ಟು ವೇಗವಾಗಿ ಸಪೋರ್ಟ್ ನೀಡಿದ್ರು. ಖಾತೆಯನ್ನು ಆರಿಸಿಕೊಂಡಿರುವಂತಹ ಶ್ರೀ ಮಾರಿಕಂಬ ದರ್ಶೆ ಮಲಗಿರುವ ಪ್ರೇಕ್ಷಕರೇ ಹೇಳಿ ಎಂದೇಳಿ ಮನೆ ಹೋಗುವ ಸಮಯ ಬಂದಿದೆ. ರಾಜೇಶ್ ಹೆಜ್ಜೇಳು ಮಂಜುನಾಥ ಹೆಜ್ಜೇಳು ಬೆಳಗಾಯಿತು ಅದ್ಭುತವಾದ ಉಪಾಧಿ ಗಳಿಸಿದೆ. ಯಾವುದೇ ಅಂಕಣದ ದೇವಸ್ಥಿ ನಾಯ್ಡಿಗೆ ವಾಪಸ್ ಆಗಿದ್ದಾರೆ. ಇವತ್ತು ಜಾರ್ಖಂಡ್ ಕಬಡ್ಡಿ ಪಂದ್ಯಗಳಿಗೆ ಹಲವಾರು ಜಾತಿಗಳು ನಡೆಸಲು ನಡೆಯುತ್ತಾರೆ. ಅವರೆಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಾಡು ಇಲ್ಲವೇ ಬಳಿ ಡಿಸೈಡ್ ರಾಜ್ನಲ್ಲಿ ಓಂ ಪ್ರಕಾಶ್ ಆರು ಅಕ್ಕರ ನಡುವೆ ಈ ಬಾರಿ ಸೂಪರ್ ರೈಡ್ ಮೂರು ಅಂಕದ ಸೇರ್ಪಡೆ ಆಗ್ತಾ ಇದ್ದ ಜುವಾರಿಗಾಮ ನಕ್ಷೆ ತಂಡಕ್ಕೆ. ಆತ್ಕಾರ ಅದೇ ಗೊಂದಲ ಲಕ್ಷ ಒಳಗಾಗಬಾರ್ದು. ನಾಲ್ಕು ಜೀರೋ ರೈತಲ್ಲಿ ಗೂಳಿ ಹಿಡಿಂಗ ಹಿಡಿಂಗ ಏಳು ಅಧಿಕಾರ ನಡುವೆ ಈ ಬಾರಿ ಒಂದು ಚಿಕ್ಕೆಯ ಸಿಗಿತ ಗೂಳಿ ಗೂಳಿ ಬೆಳಿಗ್ಗೆ ಸರಿಯಾಗಿ ನೀರು ಕೊಡ್ಕೊಂಡು ಬಂದಿದೆ ಗೂಳಿ ರೈತಲ್ಲಿ ಓಂ ಪ್ರಕಾಶ್ ಗೂಳಿ ನಾಲ್ಕು ಅಧಿಕಾರ ನಡುವ ಬೋನಸ್ ಇಲ್ಲದ ಒಂದು ಸಂದರ್ಭ ಆರು ಅಧಿಕಾರ ನಡುವ ನಾಲ್ಕು ಎರಡು ಅಂಕದ ಮುನ್ನಡೆಯಲ್ಲಿರುವಂತಹ ಕುಮಾರಿಕಂಬ ದರ್ಶೆ 10,000 ಹಾಗೂ ಆಕರ್ಷಕ ಟ್ರೋಫಿಗಾಗಿ ಈ ಒಂದು ಕಾದಾಟ ಪ್ರಾರಂಭಿಸುವಂತ ತಪ್ಪು ಯಾರ ಮಡಿಲಿಗೂ ಕಾಣಬೇಕಾಗಿದೆ. ಕೇವಲ ಎಷ್ಟು ನಿಮಿಷ ಗೊತ್ತಿಲ್ಲ
ಐದು ಹತ್ತಿರ ನೋಡಿದ ಕುಮಾರಿಕಂಬ ಶಿಸ್ತಿ ತಂಡದ ಜಪ್ತ ಪಾದರದಂತೆ ನೀರಾಜಲವಾಗಿ ಹತ್ತಿರದಲ್ಲಿ ದಾಳಿಯನ್ನು ನಡೆಸುತ್ತಾರೆ. ಮಾಡು ಇಲ್ಲವ ಮಡಿ ದಕ್ಷಣ ಪಡಿ ಇಲ್ಲದೆ ಹೋದರೆ ಅಕ್ಕಡದಿಂದ ಹೊರ ನಡಿ ಈ ನೀನು ಅಲ್ಲಿ ಒಳಗಿದ್ದಾಗ ಅವನು ಟಚ್ ಮಾಡ್ದಾನೆ ಸರ್, ಯಾರು ಮಾಡ್ಲಿಲ್ಲ ಡ್ಯಾಶ್ ಹೊಡೆದಾರ ಡ್ಯಾಶ್ ಹೊಡೆದಾರಲ್ಲಿ ಬಂದಿಲ್ಲ ನೀನು ಬೇಕಾದ್ರೆ ಇಲ್ಲಿದೆ ಆಮೇಲೆ ನೋಡ್ಕೋ. ಹೈ ವೋಲ್ಟೇಜ್ ಪಂದ್ಯ ಸೆಳೆತಕ್ಕೂ ಕೂಡ ಪ್ರತಿದರೆ ಬೇಕಾಗ್ತದ. ಆಚಾರ್ಯ ಕಟ್ಟಿದ ಪದ ನಾಲ್ಕು ಮೂರು ಗದ್ದೆಗಳಿವೆ. ಕುಮಾರಿಕಂಬ ನರ್ಸೆ ರೈತಲ್ಲಿ ಮಾರಿಕಂಬ ನರ್ಸೆ ತಂಡದ ಸ್ಟಾರ್ ಆಲ್ರೌಂಡರ್ ಓಂ ಪ್ರಕಾಶ್ ಆರು ಆಟಗಾರ ನೋಡಿದ ಹತ್ತು ಸಾವಿರದ ಒಂದು ಹಾಗೂ ಆಕರ್ಷಕ ಟ್ರೋಫಿಗಾಗಿ ಮಾಡು ಇಲ್ಲವ ಮಡಿ ಡಿಫೆನ್ಸ್ ವಿಭಾಗದಲ್ಲಿ ಕೊಂಚ ಅಡ್ವಾನ್ಸ್ ಆಗಿದ್ದಂತಹ ಸಂದರ್ಭದಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ಗಣೇಶ್ ಮತಾಂತವನ್ನು ಪಡ್ಕೊಂಡಿದ್ದಾರೆ. ಸ್ಕೋರ್ 4-4 ನಾಲ್ಕು ಸಮ. ಓಂ ಪ್ರಕಾಶ್ ಇಲ್ಲಿ ಹತ್ತಿರ ನೋಡಿದ್ರೆ ಬೋನಸ್ ಕೂಡ ಅವರಿಗೆ ಸಂದರ್ಭ ಯಾವುದೇ ಅಕ್ಕ ಇಲ್ಲ ಸೂಪರ್ ಸೆಟ್ ಅವರಾಗಿದೆ. ಮೂರು ಆಟಗಾರ ನಡುವೆ ಕುಮಾರ್ ಕಂಬ ಶಿರ್ಸಿ ತಂಡದ ಪ್ರಮುಖ ದಾಳಿಗಾರ ಗಣೇಶ ಯಾವುದೇ ಅಂಕ ಇಲ್ಲ. ಎರಡು ಗಂಟದ ಆಟಗಾರರು ಮಾಡು ಇಲ್ಲವ ಮಡಿ ಓಂ ಪ್ರಕಾಶ್ ಈಡ ನೋಡ್ಬ
ಯಾವ ರೀತಿ ತಮ್ಮ ತಂಡಕ್ಕೆ ಅಂಕ ಕರೀತಾರೆ ಅಂತ ನೋಡಬೇಕಾಗಿದೆ. ಓಂ ಪ್ರಕಾಶ್ ಅವರು ಗಣೇಶ್ ಅವರಿಂದ ಅದ್ಭುತವಾದ ಒಂದು ಪರಸ್ಪರ ಹೊಂದಾಣಿಕೆ ನಡೀತಾ ಈ ಸಂದರ್ಭದಲ್ಲಿ ಐದು ನಾಲ್ಕು ಮಾರಿಕಪ್ಪ ಶಿರ್ಸಿ ತಂಡದ ಪರವಾಗಿ ಜಾತ್ರೆಯಲ್ಲಿ ಕಬಡ್ಡಿಯ ಜಾತ್ರೆ ಆದ್ರೆ ಮಾರಿಕಪ್ಪ ಜಾತ್ರೆ ಶಿರ್ಸಿ ಹದಿನೈದರಿಂದ ಆರಂಭವಾಗುತ್ತ ವರ ಬ್ಯೂಟಿಫುಲ್ ರೈಡ್ ಮರ್ವೆಲ್ ಮೂಳೆ ಇದ್ದಿದ್ದು ಸುಳ್ಳು ಲೋರಿ ಮಾರಿಕಮ್ಮ ದರ್ಶೆ ಚಂಡದ ಯುವ ಪ್ರತಿಭೆ ಏಳು ಅಕ್ಷರ ನೋಡುವ ಜಾಕ್ಸನ್ ಅವರು ತಲೆ ಅಲ್ಲಾಡಿಸಿದ್ರು ಆದ್ರೆ ಟೆಸ್ಟ್ ಆಗಿದೆ ಅಂತ ಅಲ್ಲಾಡಿಸಿದ್ರು ಅಂತ ಅನ್ಸುತ್ತೆ ನಮ್ಗೆ. ಪ್ರಮಾಣಿತ ಆಟಗಾರರು ಕ್ರಮವಾಗಿದ ಬಂದ್ವೆ ಏಳು ಶ್ರೀಮಾರಕಂಬ ಚರ್ಜಿ ಆರು ಶ್ರೀಮಾರಕಂಬ ದರ್ಶ ರಾಕೇಶ್ ಕೆಟಿ ಅದ್ಭುತ ಆಟಗಾರ ಇಷ್ಟಪಟ್ಟು ತೀರ್ಪು ಬೇಕು ಏನ್ ಸ್ಕೋರ್ ಹೇಳ್ರಿ? ಹತ್ತು ಆರು ಹತ್ತು ಆರು ಇರೋದಿಲ್ಲ ದಯವಿಟ್ಟು ನೀವು ನಿಮ್ಮದು ತಂಡ ಅದ ಆಟದ ಮುಗಿದ ಮೇಲೆ ನೀವೇ ನೋಡ್ಕೋಬಿಡಿ ರಿವ್ಯೂ. ದಯವಿಟ್ಟು ಆಟಗಾರರ ಗಮನಕ್ಕೆ ರಿವ್ಯೂ ಸಿಸ್ಟಮಲ್ಲಿ ಇರೋದಿಲ್ಲ. ಏಳು ಒಂಬತ್ತು ಏಳು ಶ್ರೀಮಾರಕಂಬ ದರ್ಶನದ ಪರವಾಗಿ ರೈತಲ್ಲಿ ಬಂದ್ವೆ ಪ್ರಥಮಾರ್ಧದ ಮುಕ್ತಾಯಕ ಹಾಫ್ ಟೈಮ್ ಸ್ಕೋರ್ ಶ್ರೀಮಾರಕಂಬ ದರ್ಶನ ಒಂಬತ್ತು ಶ್ರೀಮಾರಿಕಂಬ ಶಿರ್ಸಿ ಏಳು. ಎರಡು ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀಮಾರಿಕಂಬ ದರ್ಶ ಬರ್ಲಿಲ್ಲ
ಶ್ರೀಮಾರಿಕ ಮಂದರ್ಸೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಶ್ರೀಮಾರಿಕ ಮಂದರ್ಸೆ 9 ಶ್ರೀಮಾರಿಕ ಮಂದರ್ಸೆ 7 ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭ. ನೃತ್ಯ ಅಲ್ಲೇ ಕೂತ್ಕೊಂಡು ನಾಲ್ಕು ಅರ್ಕ ನೋಡಿದ ಯಾವುದೇ ಅಂತ ಇಲ್ಲ ಅದೇ ಕೇರಾಟದಿಂದ ವಾಪಸ್ ಆಗುದು ಹಿಮಾರಿ ಕಂಬ ದರ್ಶನ ನಡೆದ ಸ್ಟಾರ್ ರೈಡರ್ ರಾಜೇಶ್ ಯಾವುದೇ ದೇವಕೀರಾಜದೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೊಮ್ಮೆ ಹಿಮಾರಿ ಕಂಬ ಶಿರ್ಸಿ ತಂಡದ ಮನ್ವೆ ನರ್ಕಾಸ್ಕರ್ ನೋಡಿದ ಸಾಕಷ್ಟು ಒಳನುಗ್ಗಿ ಅದಕ್ಕಾಗಿ ಹತ್ತು 7 ಹಿಮಾರಿಕಪ್ಪ ದರ್ಶನ ಕಳೆದ ಪರವಾಗಿ ರಾಯಲ್ ಗುಡಿ ನೋಡುವ ಹಿಮಾರಿಕಂಬ ತಿರುಚಿ ತಂಡದ ಬಲಿಷ್ಠ ಮತದಾರಿಗ ಮಾರು ಇಲ್ಲವ ಮಡಿ ಓಂ ಪ್ರಕಾಶ್ ಮೂರು ಹತ್ತಿರ ನೋಡ್ತಾರೆ ಹಿಮಾರಿ ಕಂಬ ಶಿರ್ಸಿ ತಂಡದ ಗಣೇಶ್ ವೇಗವಾಗಿ ಓಂ ಪ್ರಕಾಶ್ ಅವರು ಸಪೋರ್ಟ್ ನೀಡಿದ್ರು. ಮತ್ತಷ್ಟು 3 ಪಾಯಿಂಟ್ ಮಾರಿಕಂಬ ಅಂದರ್ಸೆ ಹಾಗೆ ಒಂದು ಬೋನಸ್ ತಂಡದ ಸೇರ್ಪಡೆ ಆಗ್ತಾ ಇದೆ. ಶ್ರೀ ಮಾರಿಕಂಬ ಶಿರ್ಸಿ ತಂಡದ ಈ ಸಂದರ್ಭದಲ್ಲಿ ಸ್ಕೋರ್ 15-8 ಮಾರಿಕಂಬ ಅಂದರ್ಸೆ ತಂಡದ ಪರವಾಗಿ 15-8 15-8 15-8 ಕುಮಾರಿ ಕಂಬ ಶಿರ್ಸಿ ರೈಟಲ್ಲಿ ಓಂ ಪ್ರಕಾಶ್ ವಿಭಾಗದಲ್ಲಿ ಕೊಚ್ಚ ಜವಾಬ್ದಾರಿ ಟ್ಯಾಕ್ಲ್ ಮಾಡುವಂತೆ ಎಂಬುದಾಗಿ ರಂಜನಿ ಮರ್ವೆಲ್ ಮಾಮು
ಬಾರಿಕಪ್ಪ ದರ್ಶನ ತಂಡದ ರಾಜೇಶ್ ಯಾವುದೇ ಅಂಕ ಇಲ್ಲ ಅದೇ ಅಂಕಿನಾಗಿರುವ ವಾಪಸ್ ಆಗಿದ್ದಾರೆ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಅಲ್ಲ. ಸ್ಕೋರ್ 16-9. ರಿಸ್ಟಾರ್ಟ್ ಆಟ ಅಲ್ಲಿ ಪುರಿ ಮಾರಿ ಕಂಬ ಲಕ್ಷ ತಂಡಕ್ಕೆ ಮಾರಿ ಕಂಬ ಶಿರ್ಸಿ ತಂಡದ ಗಣೇಶ್ ಈಡು ಅಕ್ಷ ನೋಡಿದ ಬೋರಸ್ ಕೂಡ ಅವರಾಗಿದೆ. ನೋಡೋಣ ಕೊನೆಯ 4 ನಿಮಿಷದ ಆಟ ಮಾತ್ರ ಮಾತು ಹದಿನೆಂಟು-9 ಮಾರಿಕಂಬ ನರ್ಸೆ ತಂಡದ ಪರವಾಗಿ ನಾಲ್ಕು ಅಕ್ಕ ನೋಡಿದ ಓಂ ಪ್ರಕಾಶ್ ಸೆಕೆಂಡ್ ಆಫ್ ಫಾಸ್ಟ್ ಟೈಮ್ ಔಟ್ ಕುಮಾರಿಕಪ್ಪ ದರ್ಶನ್ 18-9 ದರ್ಶನ್ ಪರವಾಗಿ 9 ಅಂಕದ ಮುನ್ನಡೆಯಲ್ಲಿರುವಂತಹ ಕುಮಾರಿಕಪ್ಪ ದರ್ಶನ್ ಗುಡಿ ರವೇಣ್ಣ ನೀರು ಕೊಡ್ತಿದ್ದಾರೆ ಮತ್ತೆ 7 ಆಟಗಾರ ನೋಡುವ ಬಲಿಷ್ಠ ಬಲ ಆಟಗಾರ ಲಕ್ಷದ ಪೇಟೆ ಅಪಘಾತ ಖಂಡಿತ ಗುರಿ ಕುಂಬಿನಲ್ಲಿ ಟಿವಿ ಸಹ ನೋಡಿದ್ರೆ ಆಗಿಲ್ಲ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ತುಂಬನೇ ಕಲೋನಾಗಿದೆ. ರೈಟಲ್ಲಿ ಕುಮಾರಿಕಪ್ಪ ಶಿರ್ಸಿ ತಂಡದ ಗಣೇಶ್ ಈಗ ನೋಡುವ ವೇಗವಾಗಿ ವಾಪಸ್ ಆದ್ರು ಈ ಬಾರಿ ಓಂ ಪ್ರಕಾಶ್ ಎರಡು ಅಂಕದ ಸೇರ್ಪಡೆ ಆಗ್ತಾ ಇದೆ ಈ ಒಂದು ಪಂದ್ಯದಲ್ಲಿ ಮನುಗಲ್ ಈ ಅಕ್ಕು ಸೈಲೆಂಟ್ ಆಗಿರು. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಅದ್ಭುತವಾದ ಆಯಿತ 1+2 3 ಪಾಯಿಂಟ್ ಕುಮಾರಿ ಕಂಬಾಂಗರ್ಷ ಟ್ವೆಂಟಿ 24-9 ಇನ್ ಫೇವರ್ ಆಫ್ ಕುಮಾರಿ ಕಂಬಾಂಗರ್ಷ
ರೈತಲ್ಲಿ ಓಂ ಪ್ರಕಾಶ್ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಚುನಾವಣೆ ಗೆಳೆಯರ ಬಳಗ ಜಾರ್ಗಲ್ ರಾಜ್ಯದತ್ತ ಮೊದಲು ಬೆಳಕಿನ ಚಾಂಪಿಯನ್ ಆಗಿದೆ ಶ್ರೀಮಾರಿಕಂಬ ದರ್ಶೆ, ಹಾಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ತಾರೆ ಶ್ರೀಮಾರಿಕಂಬ ಶಿರ್ಸಿ, ಅದೇ ರೀತಿಯಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಶ್ರೀ ಬಹುಸತಿ ಕಟ್ಟೆಗೆ, ಹಾಗೆ ಚತುರ್ಥ ಬಹುಮಾನವನ್ನು ಪಡ್ಕೊಳ್ತಾರೆ ಶ್ರೀ ಬೊಮ್ಮೇಶ್ವರ ಹೊಸೂರು.